ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ನಮ್ಮೂರಿಗೆ ರೀಚ್ ಆಗಿರೋದು ವಿಡಿಯೋ ನೋಡಿದ್ರ. ಈ ವಿಡಿಯೋದಲ್ಲಿ ಬನ್ನಿ, ದೇವಸ್ಥಾನದ ವಿಶೇಷತೆ ಬಗ್ಗೆ ಮಾತಾಡ್ಕೊಂಡು ದೇವಸ್ಥಾನ ಒಳಗಡೆ ಹೇಗೆ ಇದೆ ಅಂತ ನೋಡೋಣ. ಸೊ ಈ ಬೆಟ್ಟ ಬಂದ್ಬಿಟ್ಟು ಸೀ ಲೆವೆಲಿಂದ 600 meters ಎಬೋ ಇದೆ. ಎದುರುಗಡೆ ನೀವು ನೋಡ್ತಿರೋದು ರಾಜಗೋಪುರ ಮತ್ತು ಗರಡಿಗಂಬ. ಆಮೇಲೆ ಈ ಬೆಟ್ಟದಲ್ಲಿ ನಿಮಗೆ ಅನೇಕ ಗಿಡಮೂಲಿಕೆಗಳು ಸಿಗುತ್ತೆ. ಬಸ್ ಎದುರುಗಡೆ ನಿಂತಿದೆ, ಹೇಳ್ದಂಗೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆ ಕೆಳಗಡೆಯಿಂದ. ಅದು ದೇವಸ್ಥಾನ ಬೋರ್ಡಿಂದ ಮೀಟಿಂಗ್ ಮಾಡಿದ್ದೇನೆ. ಸೊ ಕಂಪ್ಲೀಟ್ ರಾಜಗೋಪುರ ಎಲ್ಲ ಬಂದು ಕಲ್ಲಿನಲ್ಲೇ ಕೆತ್ತನೆ ಮಾಡಿ ಶಿಲ್ಪಿಗಳು ಇಂದ ಕೆಲಸ ಮಾಡಿಸಿರೋದು. ಈ ರಾಜಗೋಪುರ ಮುಂಚೆ ಚಿಕ್ಕದಾಗಿತ್ತು, ಮತ್ತು 2010ರಲ್ಲಿ ಬಂದು ಕಂಪ್ಲೀಟ್ ರಿನೋವೇಷನ್ ಮಾಡಿ ಇವಾಗ ಫುಲ್ ಚೇಂಜ್ ಮಾಡಿದ್ದಾರೆ. ಸೊ ಇವಾಗ ನೋಡ್ತಿರೋದು ಇದು ಕಳೆದ 10 ವರ್ಷ ಮುಂಚೆ ಡೆವಲಪ್ ಮಾಡಿರೋ ಈ ರಾಜಗೋಪುರ. ಇದು ಇನ್ಸೈಡ್ ವ್ಯೂ. ಎದುರುಗಡೆ ನೀವು ನೋಡ್ತಿದ್ದೀರಲ್ಲ, ಅದೇ ಬಂದು ಮುರುಗನ್ ಸನ್ನಿಧಿ, ಅಂದರೆ ಸುಬ್ರಹ್ಮಣ್ಯ ದೇವರದು ಸನ್ನಿಧಿ. ಸೊ ಇಲ್ಲಿ ಮುರುಗನ್ನ ಬಂದು ದಂಡಾವಿದಪಾಣಿ ಅಂತ ಕರೀತಾರೆ. ಆ ದಂಡಾವಿದಪಾಣಿ ಅವತಾರದಲ್ಲಿ ಇರೋದೊಂದು, ಅದಕ್ಕೆ ದಂಡಾವಿದಪಾಣಿ ಅಂತ ಕರೀತಾರೆ. ದೇವಸ್ಥಾನದ ಒಳಗಡೆ ನಾನು ಯಾವುದು ವಿಡಿಯೋ ಮಾಡಿಲ್ಲ, ಯಾಕಂದರೆ ನಮ್ಮ ಪದ್ಧತಿ ಪ್ರಕಾರ ಯಾವುದೇ ಗರ್ಭಗುಡಿಯಲ್ಲಿ ವಿಡಿಯೋ ತೆಗಿಬಾರ್ದು, ಫೋಟೋ ತೆಗಿಬಾರ್ದು ಅಂತ ನಿಯಮ ಇದೆ. ಸೊ ಅದು ನಾನು ಕಡ್ಡಾಯವಾಗಿ ಪಾಲನೆ ಮಾಡ್ತೀನಿ. ಸೊ ಬನ್ನಿ, ಒಂದು ದೇವಸ್ಥಾನ ಸುತ್ತಲೂ ಒಂದು ರೌಂಡ್ ಹೋಗೋಣ. ಸೊ ಲೆಫ್ಟಲ್ಲಿ ನಿಮಗೆ ಟಿಕೆಟ್ ಕೌಂಟ್ರ್ ಇದೆ. ಸೊ ಯಾವ್ದಾರು ಅರ್ಚನೆ ಏನಾದ್ರು ಮಾಡಿಸ್ಬೇಕಂದ್ರೆ ಆ ಟಿಕೆಟ್ ಕೌಂಟ್ರಲ್ಲಿ ಟೋಕನ್ ತಗೊಂಡು ಒಳಗೆ ಕೊಟ್ಟರೆ ನಿಮ್ಮ ಹೆಸರಿಗೆ ಅರ್ಚನೆ ಮಾಡೋದೆಲ್ಲ ಕೊಟ್ಟರೆ ಪೂಜಾರಿಗಳು ಅರ್ಚನೆ ಮಾಡಿ ಕೊಡ್ತಾರೆ. ರೈಟ್ ಸೈಡಲ್ಲಿ ಇರೋದು ಬಂದ್ಬಿಟ್ಟು ಶಿವನ ಟೆಂಪಲ್. ಸೊ ಟೆಂಪಲ್ಗೆ ಲೆಫ್ಟ್ ಮತ್ತು ರೈಟಲ್ಲಿ ಶಿವ ಮತ್ತು ಪಾರ್ವತಿ ಟೆಂಪಲ್ ಇದೆ. ಸೊ ಶಿವನ ಬಂದು ಇಲ್ಲಿ ಮಾರ್ಕಂಡ ಏನಂತ ಕರೀತಾರೆ ಈ ಟೆಂಪಲಲ್ಲಿ. ಆಮೇಲೆ ಪಾರ್ವತಿನ ಬಂದು ಉಮಯವಲ್ ಅಂತಾರೆ, ಅಂದರೆ ಉಮಾ ಮಹೇಶ್ವರಿ ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಬಂದ ತಕ್ಷಣ ಇಲ್ಲಿ ನಿಮಗೆ ಕಾಣಿಸಿರೋದು ದಕ್ಷಿಣ ಮೂರ್ತಿ. ಆಮೇಲೆ ಎದುರುಗಡೆ ಇವಾಗ ಎದುರುಗಡೆ ಕಾಣಿಸ್ತಿರೋದು ಬಂದ್ಬಿಟ್ಟು ಗಣಪತಿ ಟೆಂಪಲ್. ಸೊ ದೇವಸ್ಥಾನ ಹಿಂಭಾಗ ಬಂದಿದ್ದೀವಿ. ಸೊ ನಾನು ಹೇಳ್ದಂಗೆ 2010ರಲ್ಲಿ ಬಂದು ದೇವಸ್ಥಾನ ಬಂದು ಕಂಪ್ಲೀಟ್ ರಿನೋವೇಷನ್ ಮಾಡಿದ್ರು. ಮುಂಚೆ ಎಲ್ಲ ಇವಾಗ ನೀವು ನೋಡ್ತಿರೋಂಗೆ ಇವಾಗ ಎಲ್ಲ ಬಂದು ಕಂಪ್ಲೀಟ್ ಕಲ್ಲಲ್ಲೇ ಬಂದು ಕೆತ್ತನೆ ಮಾಡಿ ಶಿಲ್ಪಿಗಳನ್ನ ಕರೆಸಿ ಕೆಲಸ ಮಾಡಿದ್ದಾರೆ. ಅಂದರೆ ಹಳೆ ಕಾಲದ ಶೈಲಿಯಲ್ಲಿ ದೇವಸ್ಥಾನ ಕಂಪ್ಲೀಟಾಗಿ ರಿನೋವೇಷನ್ ಮಾಡಿದ್ದಾರೆ. ಮುಂಚೆ ಹಂಗಿರಲಿಲ್ಲ, ಮುಂಚೆ ಬಂದ್ಬಿಟ್ಟು ಸಿಮೆಂಟ್ ಗೋಡೆಗಳಿತ್ತು. ಇವಾಗ 2010ರಲ್ಲಿ ಬಂದು ಕಂಪ್ಲೀಟ್ ರಿನೋವೇಷನ್ ಮಾಡಿ ಇವಾಗ ಸಿಕ್ಕಾಪಟ್ಟೆ ಚೇಂಜ್ ಮಾಡಿ ಹಳೆ ಕಾಲದ ದೇವಸ್ಥಾನ ಹೇಗಿರಬೇಕು ಆ ಶೈಲಿಯಲ್ಲಿ ಆ ಆರ್ಕಿಟೆಕ್ಚರಲ್ಲಿ ಮಾಡಿದ್ದಾರೆ ಇವಾಗ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀವು ಯಾವಾಗಾದ್ರೂ ಈ ಕಡೆ ಕೊಯಮತ್ತೂರು ಸೈಡಿಗೆ ಬಂದರೆ ನಮ್ಮ ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡ್ಬೋದು. ಜಸ್ಟ್ ಕೊಯಮತ್ತೂರು ಹೈವೇಯಿಂದ ನಿಮಗೆ 20 kilometers ಅಷ್ಟೇ ಇನ್ಸೈಡ್. ಸೊ ದೇವಸ್ಥಾನ ವಿಶೇಷ ಏನಂದರೆ ಅದೇ ನಾನು ಹೇಳ್ದಂಗೆ ತೈಪೂಸ ತೈಮಾಸದಲ್ಲಿ ಜಾತ್ರೆ ನಡೆಯುತ್ತೆ. ನಾನು ಹೇಳ್ದಂಗೆ ಈ ಕಡೆ ಇವಾಗ ರೈಟ್ ಸೈಡಲ್ಲಿ ಬಂದ್ಬಿಟ್ಟು ನಿಮಗೆ ಕಾಶಿ ವಿಶಾಲಾಕ್ಷಿ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನ. ಅದೇ ಹೇಳ್ದಂಗೆ ಟೆಂಪಲ್ ಸುಬ್ರಹ್ಮಣ್ಯ ಟೆಂಪಲ್ ಲೆಫ್ಟ್ ರೈಟಲ್ಲಿ ಬಂದ್ಬಿಟ್ಟು ಶಿವ ಮತ್ತು ಪಾರ್ವತಿ ಟೆಂಪಲ್ ಇದೆ. ಈ ದೇವಸ್ಥಾನ ನಾನು ಹೇಳ್ದಂಗೆ ಫಸ್ಟು ಇಲ್ಲಿ ಎಂಟ್ರೆನ್ಸ್ ಅಲ್ಲಿರೋದು ಸುಬ್ರಹ್ಮಣ್ಯ ಟೆಂಪಲ್. ಇನ್ನೂ ಸ್ವಲ್ಪ ಬೆಟ್ಟ ಹತ್ತಿದ ಮೇಲೆ ನಮಗೆ ಸುಬ್ರಹ್ಮಣ್ಯ ಪತ್ನಿಯರು ವಲ್ಲಿ ಮತ್ತು ತಮಿಳಲ್ಲಿ ದೈವಾನೆ ಅಂತ ಕರೀತಾರೆ ಆ ಟೆಂಪಲ್ಗೆ. ನಾವು ಇವಾಗ ಮೇಲೆ ಹೋಗ್ಬೇಕು, ಇನ್ನೂ ಸ್ವಲ್ಪ ಬೆಟ್ಟ ಹತ್ತಬೇಕು. ಆಮೇಲೆ ಆ ಟೆಂಪಲ್ ನೋಡಿದ ಮೇಲೆ ತಿರ್ಗ ಮೇಲೆ ಹೋದರೆ ಪಿನ್ನಾಕು ಸಿದ್ಧರ್ ಅಂತ ಒಬ್ಬರು ಸಿದ್ಧಪುರುಷರು, ಅವ್ರ ಗುಹೆ ಇದೆ ಇಲ್ಲಿ. ಸೊ ಲಾಸ್ಟ್ ವೀಡಿಯೋಲ್ಲ ನಾನು ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಆ ಟೆಂಪಲ್ ಬಂದು ತಿರ್ಗ ಬೆಟ್ಟದ ಫುಲ್ ಟಾಪ್ ಹೋದಾಗ ಅವ್ರದ್ದು ಗುಹೆ ಸಿಗುತ್ತೆ. ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಸೊ ಇಲ್ಲಿ ನೀವು ಕೆಳಗಡೆ ನೋಡ್ತಿರಂಗೆ ಜನರು ಬಂದು ಕಲ್ಲುಗಳನ್ನ ಒಂದು ಜೋಡಿಸಿದ್ದಾರೆ. ಅದು ಏನಂದರೆ ಅರಿಕೆ, ಅವರು ಏನಾದ್ರು ಅರಿಕೆ ಹೊತ್ಕೊಂಡಿದ್ರೆ ಆ ಅರಿಕೆ ನೆರವೇರ್ಸೋಕ್ಕೆ ಎಲ್ಲರೂ ಬೇಡ್ಕೊಂಡ್ರೆ ಆ ಕಲ್ಲುಗಳನ್ನ ಬಂದು ಆ ಥರ ಜೋಡಿಸ್ಬಿಟ್ಟು ದೇವರಿಗೆ
ಹರಕೆ ಹೊತ್ಬಿಟ್ಟು ಹೋಗ್ತಾರೆ ನೋಡಿ. ಇವಾಗ ಒಬ್ರು ಕೂಡ ಅದೇ ಥರ ಜೋಡಿಸ್ತಿದ್ದಾರೆ. ಆಮೇಲೆ ಈ ಕಡೆ ರೈಟ್ ಸೈಡಲ್ಲಿ ನೀವು ನೋಡ್ತಿರಂಗೆ ಅದು ಬಂದ್ಬಿಟ್ಟು ಅನ್ನದಾನ ಕೊಠಡಿ. ಮುಂಚೆ ಅನ್ನದಾನ ಕೊಠಡಿ ಇರಲಿಲ್ಲ, ಒಂಥರ ಫೀಲ್ಡ್ ಥರನೇ ಇತ್ತು. ಬರೀ ದೇವಸ್ಥಾನದ ಆಚೆ ನಿಂತ್ಬಿಟ್ಟು ಎಲ್ಲರಿಗೂ ಒಂದು ಪ್ಲೇಟಲ್ಲಿ ಹಾಕ್ಕೊಡ್ತಾರೆ. ಇವಾಗ ಅನ್ನದಾನಕ್ಕೆ ಸ್ಪೆಷಲಾಗಿ ಒಂದು ಕೊಠಡಿ ಮಾಡಿ ಅದರಲ್ಲಿ ಬಂದು ದಿನ ಮಧ್ಯಾಹ್ನ ಅನ್ನದಾನ ಮಾಡ್ತಾರೆ. ಆಮೇಲೆ ದೇವಸ್ಥಾನದಲ್ಲಿ ನೀವು ನೋಡಿದಂಗೆ ಸಿಕ್ಕಾಪಟ್ಟೆ ಮಂಗಗಳು ಜಾಸ್ತಿ ಇದೆ ನೋಡಿ. ಇಲ್ಲಿ ಅಲ್ಲಿ ಎಲ್ಲ ಕಡೆ ಮಂಗಗಳು ಜಾಸ್ತಿ. ಸೊ ನೀವು ಪ್ರಸಾದ ತಗೊಂಬರುವಾಗ ಇಲ್ಲರ ಏನಾದ್ರು ಪೂಜೆ ಸಾಮಾನು ತಗೊಂಬರುವಾಗ ತುಂಬ ಹುಷಾರಾಗಿ ತಗೊಂಬಂದು ತಗೊಂಡು ಹೋಗ್ಬೇಕು, ಜೊತೆಗೆ ಒಂದು ಕೋಲು ಇಟ್ಕೊಂಡಿರ್ಬೇಕು. ಸೊ ಇದು ಬಂದು ನಾವಿವಾಗ ಮಲ್ಲಿ ಮತ್ತು ದೇವಯಾನಿ ದೇವಸ್ಥಾನಕ್ಕೆ ಬಂದಿದ್ದು. ಇವರಿಬ್ಬರು ಬಂದು ಸುಬ್ರಹ್ಮಣ್ಯ ಅವರ ಪತ್ನಿಯವರು. ಈ ದೇವಸ್ಥಾನ ಮುಂಚೆಯಿಂದನೂ ಹೀಗೆ ಸೇಮ್ ಇದೆ, ಏನು ಇಲ್ಲಿನ ರಿನೋವೇಷನ್ ನಡೆದಿಲ್ಲ ನೋಡಿ. ಎಲ್ಲ ಹಳೆ ಕಾಲದ್ದು ಕೆತ್ತನೆಗಳು ಎಲ್ಲ ಕಲ್ಲಿನಲ್ಲಿ ಮಾಡಿರೋದೆಲ್ಲ ಕಂಪ್ಲೀಟಾಗಿ. ಏನೇ ಬಿಸಿಲಿದ್ದರೂ ದೇವಸ್ಥಾನ ಒಳಗೆ ಬಂದಾಗ ತುಂಬ ಕೂಲಾಗಿರುತ್ತೆ, ತಂಪಾಗಿರುತ್ತೆ. ಸೊ ಅದರಿಂದನೇ ನಮ್ಮ ಹಳೆ ಕಾಲದಲ್ಲಿ ಬಂದ್ಬಿಟ್ಟು ನಮ್ಮ ಹಿರಿಯರು ಬಂದ್ಬಿಟ್ಟು ಯಾಕೆ ದೇವಸ್ಥಾನ ಮತ್ತು ಮನೆಯೆಲ್ಲ ಬಂದು ಕಲ್ಲಲ್ಲಿ ಕಟ್ಟಿಸಿದ್ರಂದ್ರೆ ಇದೇ ಈ ಕಾರಣಕ್ಕೆ. ಆಚೆ ಕಡೆ ಏನೇ ಬಿಸಿಲಿದ್ರು ಕಲ್ಲಿನಲ್ಲಿ ಕಟ್ಟಿಸಿರೋ ಮನೆಯಾಗಲಿ ಇಲ್ಲ ದೇವಸ್ಥಾನ ಆಗಲಿ ಒಳಗೆ ಬಂದು ನೋಡಿ ತುಂಬ ತಂಪಾಗಿರುತ್ತೆ. ಕಾರಣಾಂತರಗಳಿಂದನೇ ಪ್ರತಿಯೊಂದು ಕೆಲಸನೂ ಮಾಡಿರ್ತಾರೆ. ಒಳಗಡೆ ಕೂಡ ಆರ್ಕಿಟೆಕ್ಚರ್ ನೋಡಿ ಹೇಗಿದೆ, ಎಲ್ಲ ತುಂಬ ಹಳೆ ಕಾಲದ ಆರ್ಕಿಟೆಕ್ಚರ್, ಹಳೆ ಕಾಲದ ಕಂಬ, ಎಲ್ಲ ಕೆತ್ತನೆಗಳು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಮ್ಮದು ದರ್ಶನ ಆಯಿತು. ಇವಾಗ ತಿರ್ಗಾ ಮತ್ತೆ ನಾವು ಬೆಟ್ಟದ ಮೇಲೆ ನಡೀತಾ ಇದ್ದೀವಿ. ಸೊ ಬೆಟ್ಟದ ಮೇಲೆ ಬಂದ್ಬಿಟ್ಟು ನಿಮಗೆ ಪಿನ್ನಾಕು ಸಿದ್ದರವರ ಗುಹೆ ಇದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಸಿದ್ಧಪುರುಷರು ಇದ್ದರು, ಅದರಲ್ಲಿ 18 ಸಿದ್ಧಪುರುಷರು ಇದ್ದರು. ಆ 18 ಸಿದ್ಧಪುರುಷರಲ್ಲಿ ಪಿನ್ನಾಕು ಸಿದ್ದರನವರು ಅವರು ಒಬ್ಬರು, 18 ಸಿದ್ಧರಲ್ಲಿ ಒಬ್ಬರು ಅವರು. ಅವರು ಸ್ವಲ್ಪ ಕಾಲ ಬಂದು ಇಲ್ಲಿ ನೆಲೆಸಿ ಮತ್ತೆ ಧ್ಯಾನ ಮಾಡಿದ್ದಾರೆ. ಸೊ ಅವ್ರದ್ದು ಗುಹೆ ಮೇಲ್ಗಡೆ ಇದೆ ಬಂದು. ಇವತ್ತು ಅವರಿಗೆ ಬಂದು ಅಲ್ಲಿ ಮೇಲ್ಗಡೆ ಪೂಜೆ ಸಲ್ಲಿಸ್ತಾರೆ. ಮತ್ತು ನೀವು ಮೇಲ್ಗಡೆ ಒಂದು ಗುಹೆ ನೋಡ್ಬೋದು, ಮುಂದೆ ತೋರಿಸ್ತೀನಿ. ಆ ಗುಹೆಯಿಂದ ಸುರಂಗ ಮಾರ್ಗ ಇದೆ. ಸುರಂಗ ಮಾರ್ಗ ಎಲ್ಲಿಗೆ ಅಂದರೆ ಇಲ್ಲಿಂದ ಪಳನಿ ಟೆಂಪಲ್ಗೆ ಹೋಗೋಕ್ಕೆ ಸುರಂಗ ಮಾರ್ಗ ಇದೆ. ಸೊ ನಾನು ಹೇಳ್ದಂಗೆ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ಮಂಗಗಳು. ನೀವೇನಾದ್ರೂ ಪೂಜೆ ಸಾಮಾನು ಮತ್ತು ಎಲ್ಲರೂ ಏನಾದರೂ ಕವರಲ್ಲಿ ತಗೊಂಬರ್ತೀರ, ಬ್ಯಾಗಲ್ಲಿ ತಗೊಂಬರ್ತೀರ ಅಂದರೆ ಹುಷಾರಾಗಿ ತಗೊಂಬರ್ಬೇಕು, ಇಲ್ಲಾಂದರೆ ಕಿತ್ಕೊಂಬಿಟ್ಟು ಕಿತ್ಕೊಂಬೋಗ್ಬಿಡುತ್ತೆ. ಎಸ್ಪೆಷಲಿ ಬಾಳೆನ ಗೇಲೇನು ಏನಾದರೂ ತಗೊಂಬಂದರೆ ಮುಗೀತು, ಫಸ್ಟು ಕಿತ್ಕೊಂಡು ಹೋಗ್ಬಿಡುತ್ತೆ. ಆಲ್ರೆಡಿ ಕೆಳಗಡೆ ಇಬ್ಬರ ಹತ್ರ ಕಿತ್ಕೊಂಬಿಡುತ್ತೆ ಮಗ ಬಂದು. ಸೊ ನೀವು ಬರಬೇಕಾದ್ರೆ ತುಂಬ ಹುಷಾರಾಗಿ ಬನ್ನಿ.
ಮತ್ತು ನೀವು ಲೆಫ್ಟ್ ರೈಟೆಲ್ಲ ನೋಡ್ತಿರಂಗೆ ಸಿಕ್ಕಾಪಟ್ಟೆ ಗಿಡ ಮೂಲಿಕೆಗಳು ಮರಗಳು ಸಿಕ್ಕಾಪಟ್ಟೆ ಬೆಳೆದಿದೆ. ಆದರೆ ನಮಗೆ ಏನು ಗೊತ್ತಾಗಲ್ಲ, ನಾವು ಸಿಟಿ ಸೈಡಲ್ಲಿ ಇದ್ಬಿಟ್ಟು ನಾವು ಯಾವ್ಯಾವ ಗಿಡ ಏನೇನು ಉಪಯೋಗ ಬರುತ್ತೆ ಅಂತಲೇ ಗೊತ್ತಿಲ್ಲದೆ ನಾವು ಜೀವನ ನಡೆಸ್ತಾ ಇರ್ತೀವಿ. ಆದರೆ ಇಲ್ಲಿ ಲೋಕಲಲ್ಲಿರೋರಿಗೆ ಮತ್ತು ಹಳ್ಳಿ ಕಡೆಯಿಂದ ಬಂದವ್ರಿಗೆ ವಿಲೇಜ್ ಸೈಡ್ಗೆ ಬಂದವ್ರಿಗೆ ಅವರು ಎಲ್ಲ ಗಿಡಗಳನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಮೇಲ್ಗಡೆ ಬಂದಾಯ್ತು ಇವಾಗ, ಇದು ಬೆಟ್ಟದ ತುದಿಗೆ ನಾವು ಬಂದಿದ್ದೀವಿ. ಬೆಟ್ಟದ ತುದಿಗೆ ಬಂದಮೇಲೆ ಇಲ್ಲಿ ನಾನು ಹೇಳಿದೆ ಪಿನ್ನಾಕ ಸಿದ್ಧಾರದು ಗುಹೆ ಇದೆ. ಬನ್ನಿ, ಪಿನ್ನಾಕ ಸಿದ್ಧರ ಗುಹೆ ಹೋಗೋ ದಾರಿ ಎಂಟ್ರೆನ್ಸ್ ಇದು, ಒಳಗೋಗಿ ತೋರಿಸ್ತೀನಿ. ಗುಹೆ ಮತ್ತೆ ಒಳಗೋದ್ರೆ ಸುರಂಗ ಮಾರ್ಗ ಇದೆ ಅಂತ, ಸುರಂಗ ಮಾರ್ಗ ಪಳ್ಳನಿಗೆ ಹೋಗಿ ರೀಚ್ ಆಗೋದು ನೋಡಿ. ಇದೇ ಚಿಕ್ಕದು ಜಾಗ, ಎದುರುಗಡೆ ಅವ್ರ ಫೋಟೋ ಇದೆ. ಫೋಟೋ ಸ್ವಲ್ಪ ವಿಧಿಗಳಿಂದ ತಡೆಯಲು ಸೈಡಿಗೆ ಬರ್ತೀನಿ. ಇವಾಗ ಸ್ವಲ್ಪ ಓಕೆ ಕಾಣಿಸಿದೆ. ಸೊ ಈ ಗುಹೆ ಒಳಗೆ ಹೋದರೆ ಅವರು ಇಲ್ಲೇ ಬಂದು ಈ ಗುಹೆ ಒಳಗಡೆ ಧ್ಯಾನ ಮಾಡಿರೋದು, ಮತ್ತು ಇಲ್ಲಿಂದ ಪಳನಿಗೆ ಹೋಗೋಕ್ಕೆ ದಾರಿ ಇದೆ. ಆದರೆ ಇದುವರೆಗೂ ಇಬ್ಬರನ್ನು ಟ್ರೈ ಮಾಡಿ ಹೋಗಿದ್ದಾರೆ ಒಳಗಡೆ, ಬಟ್ ಬಂದಿಲ್ಲ, ಜೀವಂತವಾಗಿ ಬಂದಿಲ್ಲ. ಆ ಕಡೆ ಒಂದು ಪಳನಿಗೂ ಬಂದಿಲ್ಲ, ಇಲ್ಲ ಈ ಸೈಡು ವಾಪಸ್ ಬಂದಿಲ್ಲ. ಯಾಕಂದರೆ ಆಕ್ಸಿಜನ್ಸ್ ಎಲ್ಲ ಒಳಗಡೆ ಕಡಿಮೆ ಇರುತ್ತೆ, ಅದಕ್ಕೆ ನೀವು ಸುಮ್ಮನೆ ಟ್ರೈ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇತ್ತ ಗುಹೆ ಒಳಗೆ ಇದೆಲ್ಲ ಹೋಗ್ಬೇಕಂದ್ರೆ ಸಿದ್ಧಪುರುಷರು ಅವರೆಲ್ಲ ಬಂದು ಯೋಗ ಮತ್ತು ಧ್ಯಾನ ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಇದೆಲ್ಲ ಮಾಡಿ ಫುಲ್ ಫಿಟ್ಟಾಗಿರ್ತಾರೆ. ಅಂಥವ್ರು ಆ ಜಾಗದಲ್ಲಿ ಇದ್ದು ಮಾಡಿರೋದು. ಈ ಕಾಮನ್ ಜನ ಹೋಗ್ಬಿಟ್ಟು ಅದನ್ನು ಟ್ರೈ ಮಾಡೋಕ್ಕೆ ಹೋಗಿದ್ದಾರೆ, ಬಟ್ ಅವ್ರು ಬಂದಿಲ್ಲ. ಮೋಸ್ಟ್ಲಿ ಅವರು ತಿರ್ಕೊಂಡಿರ್ಬೋದು ಒಳಗೆ, ಯಾಕಂದರೆ ಆಕ್ಸಿಜನ್ಸ್ ಇದೆಲ್ಲ ಬಂದು ನೋಡಿದರೆ ಕಡಿಮೆನೇ ಇರುತ್ತೆ. ಸೊ ಅದು ಅಷ್ಟು ಸಾಮಾನ್ಯವಾಗಿ ಟೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿ ಬಂದು ಪಿನ್ನಾಕ ಸಿದ್ಧರ ಅವ್ರಿಗೆ ಪೂಜೆ ಸಲ್ಲಿಸ್ತಾರೆ. ನೀವೇನಾದ್ರು ಪೂಜೆ ಮಾಡೋಂಗಿದ್ರೆ ಆ ಗುಡಿಯೋಗಿ ಪೂಜೆ ಮಾಡಿಸ್ಕೋಬೋದು. ಇದು ದೇವಸ್ಥಾನದ ಪ್ರಸಾದ ಸ್ಟಾಲು, ಪ್ರಸಾದ ಸ್ಟಾಲು ದೇವಸ್ಥಾನ ಔಟ್ ಸೈಡ್ ಹಾಕಿದ್ದಾರೆ. ನಿಮಗೆ ಪಂಚಾಮೃತ ಲಾಡು ಮತ್ತು ಬೆಣ್ಣೆ ಮುರುಕು ಇದೆಲ್ಲ ಸಿಗುತ್ತೆ ಇಲ್ಲಿ. ದೇವಸ್ಥಾನ ಗಾಡಿ ರೆಡಿಯಾಗಿದೆ. ಸೊ ಅದಾದ ನಂತರ ನಾವು ಮುಂದೆ ನಮ್ಮ ನಾನು ಹೇಳಿದಂಗೆ ಜಾತ್ರೆ ಇದೆ ಅಂತ ಹೇಳಿದ್ನಲ್ಲ, ಆ ಒಂದು ಪ್ರಮಿಸಿದ್ದು ಬಂದಿದ್ದೀನಿ. ಇದು ಕೊಯಮತ್ತೂರ್ ಹತ್ರ ಸಿಂಗಪಲ್ಲಿ ಅಂತ ಊರು ಹೇಳ್ತಾರೆ. ಸೊ ಇಲ್ಲಿ ಬಂದು ಕನ್ನಿಮಾರ್ ದೇವಸ್ಥಾನ ಅಂತ ಹೇಳ್ತಾರೆ. 7 ಜನ ಕನ್ನಿಮಾರ್ಗೆ ಇಲ್ಲಿ ಪೂಜೆ ಸಲ್ಲಿಸ್ತಾರೆ. ಇದು ಅಷ್ಟೇ, ಸ್ವಲ್ಪ ಒಳಗಡೆ ವಿಲೇಜ್ ಒಳಗಡೆ ಇರೋದು. ಮತ್ತು ಇಲ್ಲಿ ಜಾಸ್ತಿ ನೀವು ನವಿಲುಗಳು ನೋಡ್ಬೋದು, ತುಂಬ ಚೆನ್ನಾಗಿದೆ. ಇವಾಗ ನಾವು ನಮ್ಮನೆ ದೇವ್ರಿಗೆ ಬಂದಿದ್ದೀವಿ. ಸೊ ನಮ್ಮನೆ ದೇವ್ರಿಗೆ ಬಂದ್ಬಿಟ್ಟು ಕರ್ಪಸ್ವಾಮಿ ಅಂತ. ಈ ದೇವಸ್ಥಾನ ಬಂದ್ಬಿಟ್ಟು ಕೊಯಮತ್ತೂರು ಹೈವೇ ಇಂದ ಜಸ್ಟ್ 5 ಕಿಲೋಮೀಟರ್ಸ್ ಒಳಗೆ ಬಂದರೆ ಸಿಗುತ್ತೆ. ಸೊ ನಮ್ಮನೆ ದೇವಸ್ಥಾನ ಬಂದ್ಬಿಟ್ಟು ಯಾವತ್ತೂ ಯಾವುದೇ ಊರಿರಲಿ ಆ ಊರಿಂದ ಆಚೆ ಇರುತ್ತೆ. ಯಾಕಂದರೆ ನಮ್ಮನೆ ದೇವರು ಮೇನ್ ಬಂದ್ಬಿಟ್ಟು ಕಾವಲು ದೈವ ಅಂತ ಕರಿತೀವಿ. ಸೊ ನಮ್ಮನೆ ದೇವರು ಜಾತ್ರೆ ಬಂದ್ಬಿಟ್ಟು ಲಾಸ್ಟ್ ಮೇ ಮಂತಲ್ಲಿ ಮುಗೀತು. ಪ್ರತಿ 2 ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ. ಆ ಟೈಮ್ಗೆ ಸಾವಿರಾರು ಗಟ್ಟಲೆ ಜನ ಬಂದು ಇಲ್ಲಿ ಸೇರ್ತಾರೆ, ಹಲವಾರು ಊರಿಂದ, ನಮ್ಮ ಕರ್ನಾಟಕ, ನಾರ್ತು, ಬ್ಯಾಂಗ್ಳೂರು, ಸೌತ್ ಕರ್ನಾಟಕ ಸೌತ್ ಎಲ್ಲ ಕಡೆಯಿಂದನೂ ಇಲ್ಲಿ ಬರ್ತಾರೆ, ಮತ್ತು ತಮಿಳ್ನಾಡಿಂದ ಹಲವಾರು ಜಾಗದಿಂದ ಬರ್ತಾರೆ. ಸೊ ಕೊನೆಯದಾಗಿ ಜಾತ್ರೆ ನಡೆಯೋ ಸ್ಥಳಕ್ಕೆ ಬಂದಿದ್ದೀವಿ. ಸೊ ಆಲ್ರೆಡಿ ಇಲ್ಲಿ ಒಂದು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಮೇನ್ ಪೂಜೆ ಸ್ಟಾರ್ಟ್ ಆಗಬೇಕು. ಎಲ್ಲ ಪೂಜಾರಿಗಳು, ಉಪಸ್ಥಾನ ಪೂಜಾರಿಗಳು ರೆಡಿ ಆಗ್ತಿದ್ದಾರೆ. ಸೊ ಸಮಯ 11 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಮುಂದೆ ನೋಡೋಣ. ಸೊ ಬ್ಯಾಂಗ್ಳೂರಿಗೆ ರಿಟರ್ನ್ ಬರ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಹೊಸೂರಲ್ಲಿದ್ದೀವಿ. ಸೊ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಇವಾಗ 4 o'clock ಆಗಿದೆ. ಮಾರ್ನಿಂಗಲ್ಲಿ
ಇದರಿಂದ ಟೆಂಪಲಿಂದ 11 o'clock ಬಿಟ್ಟಿದ್ದೀವಿ, ಸೊ ಇಲ್ಲಿ ರೀಚ್ ಆಗಿದ್ದೀವಿ. ಸೊ ಲೆಫ್ಟಲ್ಲಿ ನೋಡ್ತಿದ್ದಾರೆ ನಮ್ಮ ಕರ್ನಾಟಕ ಬಾರ್ಡರ್ ಎಂಟ್ರೆನ್ಸ್. ನಾನು ಹೇಳಿದಾಗ ನೈಟ್ ಬಂದ್ಬಿಟ್ಟು ಜಾತ್ರೆದು ಪೂಜೆದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಅಲ್ಲಿ ನೋಡಿದರೆ ಸಿಕ್ಕಾಬಟ್ಟೆ ಮಳೆ ಬಂತು ಕಣ್ರಿ, ನಿಲ್ಲಕ್ಕೆ ಕೂಡ ಜಾಗ ಇರಲಿಲ್ಲ ಅಷ್ಟಿಷ್ಟೆಲ್ಲ ಮಳೆ. ಸೊ ಅದರಿಂದ ಯಾವ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಪೂಜೆ ಕೂಡ ಬೇಗ ಬೇಗನೆ ಮಾಡಿಬಿಟ್ರು, ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ ಫಾರ್ ದಟ್ ಒನ್. ಸೊ ಟೋಲ್ ಸಿಕ್ಕಾಬಟ್ಟೆ ದೂರದಿಂದ ಗಾಡಿಗಳು ನಿಂತಿದೆ, ಬಟ್ ಇನ್ನೊಂದೇನೆಂದರೆ ಡೀಸೆಂಟಾಗಿ ಎಲ್ಲರೂ ಕ್ಯೂವಲ್ಲಿ ಲೈನ್ ಮೇಂಟೈನ್ ಮಾಡಿ ಲ್ಯಾಂಡ್ ಮೇಂಟೈನ್ ಮಾಡಿ ನಿಂತಿದ್ದಾರೆ, ಪರವಾಗಿಲ್ಲ. ಸೊ ಫಾಸ್ಟಾಗಿ ಬಂದಮೇಲೆ ಇದೊಂದು ಪರವಾಗಿಲ್ಲ ಕಣ್ರಿ, ಎಲ್ಲರೂ ನುಗ್ಗೋದಿಲ್ಲ, ಎಲ್ಲ ಇರೋ ಸೊ ಎಲ್ಲ ಡಿಸಿಪ್ಲಿನಾಗಿ ಲ್ಯಾಂಡ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಸೊ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಬೇರೆ ಒಂದು ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡಿಕೊಂಡು ವೀಡಿಯೋ ಆ್ಯಡ್ ಮಾಡ್ತೀನಿ. ಓಕೆ, ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.